ನಮಸ್ಕಾರ ನಾನು ಡಾಕ್ಟರ್ ಮೋಹನ್ ಶೆಣೆ ದಿವಂಗತ ಅಡ್ಡಾರ್ ಗೋಪಾಲಕೃಷ್ಣ ಶೆಣೆ ಅವರ ಮಗ ನಾನು ರಿಟೈರ್ಡ್ ಪ್ಯಾಥಾಲಜಿಸ್ಟ್ ಈಗ ನಾನು ಸಿನಿಮಾ ಮಾಡುವುದನ್ನು ಅವ್ಯಾಸವಾಗಿ ಇಟ್ಟುಕೊಂಡಿದ್ದೇನೆ ಇವತ್ತು ನಾನು ನಿಮಗೆ ನನ್ನ ಇತ್ತೀಚಿನ ಸಿನಿಮಾ ನಟರಾಜನಾದ ಕೃಷ್ಣ ಎಂಬ ಸಿನಿಮಾವನ್ನು ತೋರಿಸುತ್ತೇನೆ ನಾನು ಯಾಕೆ ಬಟ್ಟೆ ತೆಗೆಯಬಹುದು ಕೃಷ್ಣ ಯಾಕೆ ತೆಗೆದೆ ಏನು ಕೃಷ್ಣ ಏನೋ ಹೆಸರು ತೆಗಿಲಿಕ್ಕೆ ಎರಡು ಮೂರು ಕಾರಣಗಳು ಇದ್ರೂ ಬಲವಾದ ಮತ್ತೊಂದು ಕಾರಣ ಇವು ಎರಡು ಮೂರು ಕಾರಣ ಒಂದು ಕಾರಣ ಅಂದರೆ ನನಗೆ ಕೃಷ್ಣ ಅಂದರೆ ಬಹಳ ಅವ್ರ ಬಗ್ಗೆ ಗೌರವ ಇದೆ ಯಾಕಂದರೆ ಮಹಾಭಾರತದಲ್ಲಿ ಕೃಷ್ಣನ ಒಂದು ಪಾತ್ರ ಮಹಾಭಾರತದಲ್ಲಿ ಜಗತ್ತಲ್ಲಿ ಯಾರು ಅದಕ್ಕೋಸ್ಕರ ಕೃಷ್ಣನಿಗೆ ಜಗದ್ ಗುರು ಅನ್ನುತ್ತ ಅವನಿಗೆ ಎಲ್ಲ ಒಂದನೇ ಅವನಿಗೆ ನಮಸ್ಕಾರ ಮಾಡುವಂತಹ ಪ್ರತಿಯೊಬ್ಬರು ನಮಸ್ಕಾರ ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತೇವೆ ಅಂತಹ ಸ್ಥಾನ ನಾವಿದ್ದಾನೆ ಗೌರವ ಸ್ಥಾನದಲ್ಲಿದ್ದಾರೆ ಅನೇಕ ನಾನು ಕೂಡ ಎಮ್ ಎಲ್ಲಿ ಪೊಲಿಟಿಕಲ್ ಸೈನ್ಸ್ ತಗೊಂಡಾಗ ಮಹಾಭಾರತದ ಒಂದು ಪಾಠ ನಮ್ಮಲ್ಲಿತ್ತು ಅಂದ್ರೆ ಇಡೀ ಪುಸ್ತಕವೇ ಇತ್ತು ನಮ್ಮಲ್ಲಿ ಏನ್ಸೆಂಟ್ ಇಂಡಿಯನ್ ಪೊಲಿಟಿಕಲ್ ಥಾಟ್ಸ್ ಅನ್ನೋದ್ರಲ್ಲಿ ಮಹಾಭಾರತ ಚಾಣಕ್ಯನ ದಂಡೆ ಇವುಗಳ ಬರ್ತದೆ ಹಾಗಾಗಿ ಕೃಷ್ಣನ ಪಾತ್ರ ಮಹಾಭಾರತದಲ್ಲಿ ಮಹಾ ಪಾತ್ರ ಇದೆ ರಾಜಕೀಯ ದೃಷ್ಟಿಯಿಂದಲೇ ಬೇರೆ ದೃಷ್ಟಿಯಲ್ಲಿ ಕೃಷ್ಣನ ಪಾತ್ರ ನಾನು ನಿಜವಾಗಿ ಮೆಚ್ಚುವುದಿಲ್ಲ ರಾಜಕೀಯ ದೃಷ್ಟಿಯಲ್ಲಿ ಕೃಷ್ಣನ ಪಾತ್ರ ಬಹಳ ಚಾಣಕ್ಯನಾದ ರಾಜಕೀಯ ವ್ಯಕ್ತಿಯ ಹಾಗಾಗಿ ಕೃಷ್ಣನ ಬಗ್ಗೆ ನನಗೆ ಆಗ ಗೌರವ ಇದೆ ಆದರೆ ಕೃಷ್ಣನ ಇನ್ನೊಂದು ಮುಖದ ಬಗ್ಗೆ ನನಗೆ ಗೌರವ ಇಲ್ಲ ಕೃಷ್ಣ ಒಬ್ಬ ಚಿಕ್ಕನಿಂದ ಅವನು ಕಲಿಸಿಕೊಟ್ಟದ್ದೇನು ಕಳ್ಳತನವನ್ನು ಕಲಿಸಿಕೊಟ್ಟ ಅದು ಏನೇ ಇರಲಿ ಅದಕ್ಕೆ ಏನೇನೋ ಅವನು ಮಹತ್ ಕಾರ್ಯವಾದ ದೊಡ್ಡ ವಿಚಾರವನ್ನು ಹೇಳ್ಬೋದು ಅವ ಕಳ್ಳತನ ಕಲಿಸಿಕೊಟ್ಟ ಸೀರೆ ಕದ್ದ ಬೆಣ್ಣೆ ಕದ್ದ ಇದೆಲ್ಲ ಅದಕ್ಕೆ ಕತೆ ಹಿಂದಿಂದ ಏನೇ ಪುರಾಣ ಕಟ್ಟಲಿ ಆದರೆ ಅದರ ಅದು ಪ್ರಚೋದನೆಯನ್ನು ಕಾಳತನ ಕೊಟ್ಟ ಹೆಣ್ಣು ಮಕ್ಕಳ ತಿಮ್ಮಣ್ಣನ ಆದ ಗೋತಲ್ಲ ಆ ಹೆಣ್ಮಕ್ಳಿಗೆ ಉಪದ್ರ ಕೊಡ್ತಾ ಇದ್ದಾನೆ ಮುಂದೆ ಅವನು ಏನಾದ ಅಂತ ಹೇಳಿದ್ರೆ 16,000 ಜನ ಮದುವೆ ಆದ ಬೇರೆಯವ್ರಿಗೆ ಮದುವೆ ಮಾಡಿಸ್ಬೋದಾಗಿತ್ತು ಅವನು ಗೋತಲ್ಲ ಅವನೇ ತಾನೇ ಯಾಕೆ ಮದುವೆ ಆದ ಒಬ್ಬೊಬ್ಬರ ಜೊತೆಯಲ್ಲಿ ಒಂದೊಂದು ದಿವಸ ಇದ್ರೂ ಅವನಿಗೆ 48 ವರ್ಷ ಬೇಕಾಗ್ತು ಕೊನೆ ಹೆಂಡತಿ ನೋಡ್ಬೇಕಾದ್ರು ಅಂತ ಇಂತಹ ಒಂದು ಸ್ತ್ರೀಲೋಲುಪ್ತತೆ ಸುಳ್ಳು ಹೇಳ್ದ ಕಳ್ಳತನ ಹೇಳ್ದ ಇವೆಲ್ಲ ಒಂದು ಮಾದರಿ ಅಲ್ಲ ರಾಮನಂದು ಮಾದರಿ ರಾಮನಲ್ಲೂ ತಪ್ಪು ಮಾಡಿದ್ದಾನೆ ಮೂರು ತಪ್ಪು ಮಾಡಿದ್ದಾನೆ ಮೂರು ತಪ್ಪಿದೆ ಅದು ನನ್ನ ಪುಸ್ತಕದಲ್ಲಿ ಹಾಕಿದ್ದೇನೆ ಇರಲಿ ಆದರೆ ರಾಮನಕ್ಕಿಂತ ಆ ರಾಮನಕ್ಕ ಕೃಷ್ಣನಿಗಿಂತ ರಾಮನು ಬಹಳ ಅವನ ಒಂದು ಮಾದರಿಯಾಗಿ ನಾವು ಇಟ್ಕೊಳ್ಬೋದು ಕೃಷ್ಣನನ್ನ ರಾಜಕೀಯದ ಮುತ್ಸದ್ದಿ ಅಂತ ಹೇಳ್ಬೋದು ಇವನ ಇವನ ಮಾದರಿಯಾಗಿ ಜೀವನ ಇಟ್ಕೊಳ್ಳೋದು ಕಷ್ಟ ಸರಿ ಅಲ್ಲ ಅಂತ ನನ್ನ ಭಾವನೆ ಯಾಕಂದ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಆ ಕಾರಣವನ್ನು ಕೊಟ್ಟು ಅದನ್ನು ಸಂಜಾಯಿಸಿ ಹೇಳ್ಬೋದು ವೈಭವೀಕರಿಸುವುದು ಬೇರೆ ವಿಷಯ ಅದು ನಮ್ಮ ಸಂತೃಪ್ತಿಗೆ ಆದರೆ ತೋರಿಸುವುದು ಏನು ತೋರಿಸುವುದು ಈ ಒಂದು ಮಟ್ಟವನ್ನು ತೋರಿಸ್ತದೆ ಅದರಿಂದಾಗಿ ಆ ಕೃಷ್ಣನ ಒಂದು ಸ್ತ್ರೀಲೋಲುಪ್ತದೆ ನನಗೆ ಬೇಡ ಯಾಕೆ ನಮ್ಮ ತಂದೆಗೂ ಇರಲಿ ಅದು ಯಾಕೆ ನಮ್ಮ ತಂದೆ ಹೋಗಿ ಟೀಪ್ ಇಟ್ಕೊಂಡಿದ್ದಾಳೆ ಗೊತ್ತಲ್ಲ ಹಾಗೆ ಅದಿರಲಿ ನಮಗದು ಆ ಸ್ತ್ರೀಲೂಪದ ಬೇಡ ಅಂತ ಹೇಳ್ಕೊಂಡು ನನಗೆ ಈಶ್ವರದ ಬಗ್ಗೆ ಸ್ವಲ್ಪ ಆವಾಗ ಭಕ್ತಿ ಜಾಸ್ತಿ ಯಾಕಂದ್ರೆ ಈಶ್ವರ ಬಹಳ ಶಂಕರ ಕೇಳಿದನ್ ಕೊಡ್ತಾ ಕೃಷ್ಣ ಆಗಲ್ಲ ಕೃಷ್ಣ ವಿಷ್ಣು ಆಗಲ್ಲ ಬಹಳ ಕಪ್ಪೆ ಅವೇನ್ ಮಾಡ್ತಾನೆ ಇವನು ಎಷ್ಟೇ ಅವನು ಪೂಜೆ ಮಾಡಿ ಮಾಡಿದ್ರು ಅವನು ಕಷ್ಟೇ ಕೊಡ್ತಾನೆ ಅಂತ ಒಂದು ಅವನು ಕತ್ಕೊಂಡದ್ದು ಗೊತ್ತಲ್ಲ ವೀನ ಅವನು ಬಹಳ ಇವನು ಮಾಡ್ತಾನೆ ಪರೀಕ್ಷೆ ಮಾಡ್ತಾನೆ ಅಂತ ಈಶ್ವರ ಆಗಲ್ಲ ಕೇಳ್ಕೊಂಡು ಕೊಟ್ಟು ಬಿಡ್ತಾನೆ ಹೇಳ್ಕೊಂಡು ಹಾಗಾಗಿ ಈಶ್ವರನ ಬಗ್ಗೆ ಅವನ ಬಗ್ಗೆ ನಮ್ಗೆ ಒಂದು ಬೋಳಾ ಶಂಕರ ಇರುವಂತಹದ್ದು ಅವನ ಭಕ್ತಾಧೀನ ಇರುವಂತಹ ದೃಷ್ಟಿಯಿಂದ ನನಗೆ ಅವನ ಬಗ್ಗೆ ಸ್ವಲ್ಪ ಇದೆ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾಕೆ ನಟರಾಜನ ಬಂದಿದ್ರೆ ನಾನು ಪಿ ಯು ಸಿಯಲ್ಲಿ ಇದ್ದಾಗ ಪಿ ಯು ಸಿ ಆಗಿ ಫಸ್ಟ್ ಬಿ ಎ ಇದ್ದಾಗ ಅಲ್ಲಿ ನಮ್ಮ ಜಗದ್ಗುರು ಟೋಟಾರ ಕಾಲೇಜ್ ಗದಗ ಆ ಗದಗಿನಲ್ಲಿ 99% ಎಲ್ಲ ಲಿಂಗಾಯತರು ಅದು ಹಳ್ಳಿಯಿಂದ ಬಂದಂತ ಲಿಂಗಾಯತ ಹುಡುಗರಿದ್ದಾರೆ ಅಲ್ಲಿ ಇಡೀ ಕಾಲೇಜಿನ ಲೀಡರ್ಶಿಪ್ ಲೀಡರಿಗೆ ಒಂದು ಚುನಾವಣೆ ನಡೀತದೆ ಎಲ್ಲ ಚುನಾವಣೆಯಲ್ಲಿ ಆ ಸೆಕ್ರೆಟರಿ ಅಂತ ಆ ಸೆಕ್ರೆಟರಿ ಬರೀ ಲಿಂಗಾಯತರು ಬಿಟ್ಟರೆ ಬೇರೆ ಯಾರು ಬ್ರಾಹ್ಮಣರು ಆಗಲಿ ಬೇರೆ ಇತರ ಜಾತ್ರೆ ಆಗುವುದಿಲ್ಲ ಜಾತ್ಯತೆಯಿಂದ ಅಷ್ಟು ಪ್ರತಿ ವರ್ಷ ಬಂದು ನಾನು ಅಲ್ಲಿ ಸ್ವಲ್ಪ ಇದಕ್ಕೆಲ್ಲ ಅಲ್ಲಿ ಭಾಷಣ ಗೀಷಣ ಮಾಡುವುದೆಲ್ಲ ಈ ಆಗಲಿನ ಕಾಲದಲ್ಲಿ ಇತ್ತು ನನಗೆ ಸ್ವಲ್ಪ ಅಲ್ಲಿ ಆಕ್ಟಿವಿಟಿ ಇದೆ ಜನರ ಮಕ್ಕಳ ಬಗ್ಗೆ ಭಾಳಷ್ಟು ಒಂದು ಕೂಟ ಗೆಳೆ ಇದೆ ಅಲ್ಲಿ ಹೇಳಬೇಕಂತಿದ್ರೆ ಜಸ್ಟ್ ಆರ್ ಕಂಟಿ ಟೈಮ್ನೊಳಗೆ ಇದು ಫೀಸ್ ಹೆಚ್ಚಾಯಿತು ಅನ್ನೋ ಬಗ್ಗೆ ನಾವು ಇಡೀ ಗದಗಿನೊಳಗೆಲ್ಲ ಉಪವಾಸ ಸತ್ಯಾಗ್ರಹ ಎಲ್ಲ ಮಾಡಿಸಿದ್ವಿ ಇಲ್ಲಿ ಗದ್ಗ ಮತ್ತು ಹುಬ್ಬಳ್ಳಿದಾರ ಈ ಥರದ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ಗಳಲ್ಲೆಲ್ಲ ನಾನು ಸ್ವಲ್ಪ ಲೀಡರ್ ಆಗಿದ್ದೆ ಅವಾಗಿಲ್ಲ ಅಂಥದ್ರಲ್ಲಿ ನಾನು ಯಾರು ಹೇಳಿದ್ರೆ ನಾನು ಲೀಡರ್ಶಿಪ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿಗೆ ನಾನು ನಿಲ್ತೇನೆ ಅಂದಾಗ ಮುಂದಿನ ವರ್ಷ ಅಷ್ಟೇ ಆವಾಗ ವೇಳೆ ಹಾರವ ನೀನು ಉಡುಪಿಯಿಂದ ಬಂದಿದ್ದೀಯ ಹಾರವ ನೀನು ಇಲ್ಲಿ ಗೆಲ್ತೀಯನೋ ಈ ನಮ್ಮ ಲಿಂಗಾಯತರ ಪಾಳಿದಲ್ಲಿ ನೀ ಗೆಲ್ತೀಯ ಗೆಲ್ಲೇ ಸಾಧ್ಯ ತುಂಬ ಬಿತ್ತುಳು ಒಂದೆ ಹೇಗೆ ಗೆಲ್ತೇನೆ ನೋಡು ಒಂದೆ ಗೊತ್ತಲ್ಲ ಆಗ ನಾನು ಒಂದು ಈನ ಜಾತಿ ಹೆಸರನ್ನು ತೆಗಿಬೇಕು ಜಾತಿ ಬಟ್ಟ ತೆಗೆದು ಆದರೆ ನೀವು ಹೇಳಿದಾಗ AS ಕೃಷ್ಣ ಅಂತ ಹಾಕೋಬೋದು ಕೃಷ್ಣ ಅಂತ ಹಾಕಿದರೆ ಲಿಂಗಾಯತರಿಗೆ ಆಗೋದಿಲ್ಲ
ಗೊತ್ತಲ್ಲ ಲಿಂಗಾಯತರು ಯಾವಾಗಲೂ ಈ ಈಶ್ವರನ ಭಕ್ತ ಇದ್ರು. ಆ ದೃಷ್ಟಿಯಿಂದ ನಾನೇನು ಮಾಡಿದೆ, ನಟರಾಜ ಅಂತ ಚೇಂಜ್ ಮಾಡಿದೆ. ಚೇಂಜ್ ಮಾಡಿ ನೆಕ್ಸ್ಟ್ ಇಯರ್ ಏನು ಮಾಡಿದೆ, ಇಲೆಕ್ಷನ್ ನಿಂತ್ಕೊಂಡೆ ಅಲ್ಲಿ ಕಾಲೇಜಿನ ಒಂದು ಸೆಕ್ರೆಟರಿ. ಅಲ್ಲಿ ಏನಂದ್ರೆ ಆ ಕಾಲೇಜಲ್ಲಿ ನಮ್ಮ ಕೆ ಎಚ್ ಪಾಟೀಲ್ರು ಅಂತ ನಿಮ್ಗೆ ಗೊತ್ತಿರೋ ಇದ್ದೆ, ಈ ಎಚ್ ಪಾಟೀಲ್ರು ಅಪ್ಪ ಕೆ ಎಚ್ ಪಾಟೀಲ್ ಇದ್ರು. ಅವರು ಅಲ್ಲಿ ಹುಲ್ಕೋಟೆ ಅಲ್ಲಿ ಇಲ್ಲಿ ಆ ಮಕ್ಕಳಿಗೆಲ್ಲ ಹಾಸ್ಟೆಲ್ ಎಲ್ಲ ಕಟ್ಟಿಸಿದ್ರು. ಆ ಹಾಸ್ಟೆಲ್ ಬರುವಂತ ಮಕ್ಕಳೇ ನಮ್ಮ ನಿರ್ಣಾಯಕ ಓಟುದಾರರು ಅವರು. ಹಾಗಾಗಿ ನಾವು ಹಾಸ್ಟೆಲ್ಗೆ ಹೋಗಿ ಎಲ್ಲ ಪ್ರಚಾರ ಮಾಡ್ತಿದ್ವಿ. ನನಗೆ ನಂದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದೆ, ಎಲ್ಲ ಲಿಂಗಾಯತರು, ನಾನು ಒಬ್ಬನೇ ಬ್ರಾಹ್ಮಣ. ಹೋಗ್ಕೊಂಡು ಗ್ರೂಪ್ ಮಾಡ್ಕೊಂಡು ಹೋಗಿ ಅವ್ರ ಪ್ರಚಾರ ಮಾಡ್ತಿದ್ವಿ, ನಮ್ಮ ಓಟ್ ಕೊಡಿ ಓಟ್ ಕೇಳಕ್ಕೆ. ಓಟಕ್ಕೆ ಹೋದಾಗ ನಾನು ಜನಿವಾರ ಬದಿಗೆ ಇಟ್ಟುಬಿಟ್ಟು ಶಿವದಾರ ಕಟ್ಕೊಂಡು ಗಿಡ ಕಟ್ಕೊಂಡು ಹೋಗ್ತಿದ್ದೆ. ಹೋದಾಗ ಅವರು ಕೇಳೋರು, ಏನು ನಟರಾಜರೇ ನೀವು ಯಾವ ಜಾತಿ ಅಂತ ಕೇಳೋದು. ಏ ನಾನು ಲಿಂಗಾಯತರಪ್ಪ ನೋಡ್ರಿ ಅದಕ್ಕೆ ಅನ್ಸ್ಕೊಂಡು. ಹೌದಾ, ನೀವು ಯಾವ ಊರಿನವರು, ನಿಮ್ಮ ಅಡ್ರೆಸ್ ಏನ್ರಿ ಕೇಳೋದು. ನಾನು ಅಲ್ಲಿ ಏನಂದ್ರೆ ಅಡ್ಡಸರಿಗೆ ಏನು ಹೇಳ್ಬೇಕಾಗತ್ತಲ್ಲ, ಅವಾಗ ಏನು ಮಾಡ್ತಿದ್ದಾನೆ ನೋಡಿ, ನನ್ನ ಹೆಸರು ಅಡ್ಡಸರು ನನ್ನ ಚರಂತಿ ಮಠ ಅಂತ ಹೇಳ್ಕೊಂಡು ಹಿರಿಯ ಮಠ ಚರಂತಿ ಮಠ ಮಠಂ ಹೆಸರು ಓಟು ಭಾಳ ಬೀಳುತ್ತೆ. ಚರಂತಿ ಮಠ ನಾನು ಚಿತ್ರದುರ್ಗ ಕಡೆ ಅವ್ರಿ, ಇಲ್ಲಿ ಕಡೆ ಅವ್ರಿ ನಾನು ಅಂತ ಹೇಳಿ. ಆವಾಗ ಆ ಮಕ್ಕಳ ಹೌದು ನಾನು ಈಗ ಬೆಳೆದವರು ಚರಂತಿ ಮಠ ನಮ್ಮ ಸ್ವಾಮಿಯವರು ಇವರು ಅಂತ ಹೇಳ್ಕೊಂಡು ನನಗೆ ಓಟು ಕೊಟ್ಟು ನನಗೆ ಇಲ್ಲೇ ಇಳಕ್ತದೆ. ಈ ಥರದ ಒಂದು ವೈಯಕ್ತಿಕವಾದ ಒಂದು ಚಿಲ್ಲರೆ ಕಾರಣ ಅಂತ ಹೇಳಿ ಬೇಕಾದ್ರೆ. ಆದ್ದರಿಂದ ನಾನು ಏ ಕೃಷ್ಣ ಏನೊಂದು ತೆಗೆದು ನಟರಾಜಾಗೆ ಮಾಡಿಕೊಂಡೆ ಅಂತ. ಇದೊಂದು ಸಣ್ಣ ಕತೆ ಅಷ್ಟೆ. ಇನ್ನೊಂದು ನೀವು ಹೇಳಿದ್ದೀರಿ ಏನಂದರೆ ನಿಮ್ಮ ರಿಸರ್ವೇಷನ್ ಬಗ್ಗೆ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಬಗ್ಗೆ ನೀವು ಹೇಳಿದ್ರಿ. ನಿಜವಾಗಿ ನಮ್ಮ ಧರ್ಮದ ಹಿನ್ನೆಲೆ ಅಂತ ನೋಡಿದರೆ ನಾನ್ ವೆಜಿಟೇರಿಯನ್ ಆಗಬಾರದು ಅಂತ ಎಲ್ಲಿಯೂ ಇಲ್ಲ. ನಮ್ಮ ವೇದ ಕಾಲದಲ್ಲಿಯೂ ಕೂಡ ನಾನ್ ವೆಜಿಟೇರಿಯನ್ ಋಷಿಗಳು ಕೂಡ ನಾನ್ ವೆಜಿಟೇರಿಯನ್ ಆದಂಥವ್ರು. ಜಿಂಕೆ ಮಾಂಸ ತಿಂತಿದ್ರು, ಒಂದಲ್ಲಿ ಏನೋ ದನ ಮಾಂಸ ತಿಂತಿದ್ರು ಅಂತ ಕೂಡ ಹೇಳ್ತಿದ್ರು, ಅದು ಎಷ್ಟು ತೊಸಲು ಗೊತ್ತ ಹೇಳ್ಯಾರ. ಬಟ್ ಮಾಂಸ ತಿಂತಿದ್ರು, ಜಿಂಕೆ ಮಾಂಸನ ತಿಂತಿದ್ರು. ಹಾಗಾಗಿ ನಾನ್ ವೆಜಿಟೇರಿಯನ್ನೇ ಆಗುವುದು ಒಂದು ತಪ್ಪು ಎನ್ನುವಂಥದ್ದು ತಪ್ಪು ಭಾವನೆ. ಆದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ವೆಜಿಟೇರಿಯನ್ ಈಸ್ ಬೆಟರ್ ದನ್ ನಾನ್ ವೆಜಿಟೇರಿಯನ್. ಯಾಕೆ ನಾವು ಹೆಚ್ಚು ಬಹಳಷ್ಟು ನೋಡಿದಾಗ ವೆಜಿಟೇರಿಯನ್ ಲಾಂಜಿವಿಟಿ ಈಸ್ ಮೋರ್ ದ್ಯಾನ್ ನಾನ್ ವೆಜಿಟೇರಿಯನ್ ಅಂತ ನಮ್ಗೆ ಕಂಡು ಬರ್ತದೆ. ಆದರೂ ಎಲ್ಲ ನಾನ್ ವೆಜಿಟೇರಿಯನ್ ಹಾರ್ಮಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂತಿದ್ರೆ ಮೀನು ಏನಿದೆ, ನಾನು ತಿಂದಿಲ್ಲ ಮೀನು, ನಾನು ಯಾವತ್ತೂ ತಿಂದಿಲ್ಲ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನಾನು ಹೇಳಬೇಕಂದ್ರೆ ಮೀನು ಇವು ಕೆಲವೊಮ್ಮೆ ವೆಜಿಟೇರಿಯನ್ಗಿಂತ ಒಳ್ಳೆ ಫುಡ್ ಇದೆ. ಅದರಲ್ಲಿ ಬೇಕಾದಂತಹ ಅನೇಕ ಒಳ್ಳೆ ಉತ್ತಮವಾದಂಥ ಆಹಾರ ಅಂಶಗಳ ಮೀನಿದೆ. ಅದು ಬಿಟ್ಟರೆ ಮೊಟ್ಟೆ, ಇವೆರಡೂ ಕೂಡ ಉತ್ತಮವಾದ ಆಹಾರ. ನೇರವಾಗಿ ಮಟನ್ ಗಿಟನ್ ಅವೆಲ್ಲ ಅಷ್ಟು ಉತ್ತಮ ಅಂತ ನನಗೆ ಅನಿಸುತ್ತೆ. ಆದರೆ ಯಾವುದೇ ಇರಲಿ, ಬಟ್ ನಿಜವಾಗಿ ಹೇಳಬೇಕಾದ್ರೆ ಪ್ಯೂರ್ ವೆಜಿಟೇರಿಯನ್, ಆ ಪ್ಯೂರ್ ವೆಜಿಟೇರಿಯನ್ ಹಾಲು ಕುಡಿಬಾರ್ದು. ಅದು ಕೂಡ ಒಂದು ಪ್ರಾಣಿ ಇರ್ತಾನೆ, ಪ್ರಾಣಿ ಚಟ್ನಿ ತಾನೆ ಅದು. ಆದಷ್ಟು ಅಂತ ಪ್ಯೂರ್ ಹಿಂದೆಲ್ಲ ಗಡ್ಡೆ ಗಣಿಸ್ಕೊಂಡು ತಿಳ್ಕೊಂಡಿದ್ರು ಅಂತಿದ್ರಲ್ಲ, ಅದು ನಿಜವಾದ ಪ್ಯೂರ್ ವೆಜಿಟೇರಿಯನ್, ಅದು ಬಹಳ ಉತ್ತಮ ಆಹಾರ ಅಂತ ನನಗೆ ಅನಿಸ್ತದೆ. ಇರಲಿ, ಇನ್ನು ನೆಕ್ಸ್ಟ್ ನೀವು ಹೇಳಿದ್ದೀರಿ ರಿಸರ್ವೇಷನ್ ಬಗ್ಗೆ ತಪ್ಪು ಒಪ್ಪು. ಆಗಿನ ಕಾಲದಲ್ಲಿ ಹಿಂದೆ ಅತ್ಯಾಚಾರಿಗಳು ಇದ್ದಿದ್ರು ಅಕ್ಬರನ ಕಾಲದಲ್ಲಿ ಎಲ್ಲ ಇದ್ರು. ಈಗ ಈ ಥರದಲ್ಲಿ ಇವತ್ತಿನ ವಿಚಾರಗಳಲ್ಲಿ ಅದು ನಾನು ರಿಸರ್ವೇಷನ್ ಬಗ್ಗೆ ಆಗಲಿ ಅಥವಾ ಮುಸಲ್ಮಾನರ ಹಿಂದೆ ಏನು ಕಾಲದಲ್ಲಿ ಅವರೇನು ಅನಾಚಾರ ನಡೆಸಿದ್ರು, ಅದು ಈಗ ಇವತ್ತಿನ ಮುಸಲ್ಮಾನರ ಮೇಲೆ ಅದನ್ನು ತಪ್ಪು ಆರೋಪ ಮಾಡೋ ತಪ್ಪು. ಹಾಗೆ ಇವರು ಬ್ರಾಹ್ಮಣರ ಹಿಂದಿನ ಕಾಲದಲ್ಲಿ ಏನು ಕೆಲವೊಂದು ಸಾಮಾಜಿಕವಾದಂತಹ ಕೆಲವೊಂದು ಅಪರಾಧಗಳು ಏನು ಅವರು ಆಗಿದೆ, ಅದಕ್ಕೆ ಇವತ್ತಿನ ಬ್ರಾಹ್ಮಣ ಮಾಡೋ ತಪ್ಪು ಅಂತ ನೀವು ಹೇಳಿದ್ದೀರಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಿಸರ್ವೇಷನ್? ಇದು ನಿಜವಾಗಿ ನೀವು ಹೇಳುವುದಲ್ಲ ಸತ್ಯ.